ಸಮಿತಿ ವತಿಯಿಂದ ನಿನ್ನೆ ಫೋಟೋ ಕ್ಷೇತ್ರದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಬರೀ ಎರಡು ಕಡೆ ಕೊಟ್ಟಿದ್ದೆ, ಸಲ್ವಾಗಿ ಪಾಳ್ಯ ಮತ್ತು ಮಾರ್ಕೆಟ್ ಪಾಳ್ಯ. ಇಕ್ಕಿದ ಐದು ವಾರ ಬಿಟ್ಟು ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿ ಪ್ರಕಾರ ಸರಿ ಮಾಡಿ ಅವ್ರನ್ನ ನೀವು ಕೊಳ್ಳೆಬೇಕಾಗ್ತದೆ. ನಾನು ಎಲ್ಲ ವಾರ್ಡ ಪ್ರಚಾರ ತಗೊಳ್ಳೋಕ್ಕೆ ನೀವು ಜನ ಸೇರಿಸ್ಕೊಂಡ್ಬಿಟ್ಟು ನೀವು ಅದು ಹಾಲು ಹಂಚಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಅದು ಇವತ್ತು ನಾನು ಅಲ್ತಾಫಣ್ಣನ ಮಾಡಿ ಹೋಗಿದ್ದೆ, ನಾನು ಅವರು ಹಾಲು ಹಂಚ್ತಾ ಇದ್ದೀನಿ ಅಂತ ತಕ್ಷಣ ಅಲ್ಲಿ ಹೋಗಿದ್ದೆ, ಜನ ಇರಲಿಲ್ಲ. ನಾನು ಅಲ್ತಾಫ್ ಅವ್ರು ಕೇಳಿದೆ, ಏನು ಸರ್ ಜನನೇ ಇಲ್ಲ, ನಂಗೆ ಕರ್ಸ್ಕೊಂಡಿದ್ದೀನಿ ಅಂತ ಹೇಳಿದೆ. ಏ ಇಲ್ಲ ಸರ್, ನೀವು ಬಂದಿದ್ದೆ, ನೀವು ಇನಾಗ್ರೇಷನ್ ಮಾಡಿದ್ವಿ, ಉದ್ಘಾಟನೆ ಮಾಡಿದ್ವು, ನಾವು ಮನೆ ಮನೆ ಹಂಚೋದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಇದ್ರಲ್ಲಿ ಪಬ್ಲಿಸಿಟಿ ಬೇಕಾಗಿಲ್ಲ, ನಾವು ಪುಣ್ಯ ಕಟ್ಕೊಳ್ಳೋ ಟೈಮ್ ಇದು ಎಂದು ಬಿ ಬಿ ಎಂ ಪಿಯಿಂದ ಕೊಡ್ತಾ ಇದ್ದರು. ನಾನು ಒಂದು ಟೀಮ್ ರೆಡಿ ಮಾಡಿದ್ದೀನಿ, ಆ ಟೀಮ್ ಮುಖಾಂತರ ನಾನು ಮನೆ ಮನೆಗೆ ಹಂಚ್ತೀನಿ ಅಂತ ಅರ್ಥಪಡ ಮಾಧ್ಯಮ ಮುಖಾಂತರ ಅವ್ರಿಗೆ ಧನ್ಯವಾದ ಅಂತದೇ ಎಲ್ಲ ಯೋಜನೆ. ಇದರಲ್ಲಿ ಪಕ್ಷ ಭೇದ ಇಲ್ಲ, ಇದು ಜನತಾದಳ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಇಲ್ಲ, ಎಲ್ಲ ಒಗಟ್ಟಾಗಿ ಬಡವ್ರ ಲಾಭ ಆಗಬೇಕು, ಬಡವ್ರು ಒಳ್ಳೆದಾಗಬೇಕು. ಹಾಗಾಗಿ ಮಾಧ್ಯಮ ಮುಖಾಂತರ ನನ್ನ ಓಡ್ ವಾರ್ಡ್ ಕೌನ್ಸಿಲರ್ಗಳು ಕೈ ಜೋಸ್ ಮನವಿ ಮಾಡ್ತಿದ್ದೀನಿ, ಕೈ ಮಾಡಿ ಪ್ರಚಾರ ತೊಗೊಂಡು ಬರಿ. ಇದು ಬಿ ಬಿ ಎಂ ಪಿ ಸರ್ಕಾರದಿಂದ ಕೊಡ್ತಾ ಇರೋದು. ಮನೆ ಮನೆ ನಿಮ್ಮಲ್ಲಿ ನಿಮ್ಮ ವಾರ್ಡಲ್ಲಿ ಒಂದು ಟೀಮ್ ಇಟ್ಕೊಂಡು ಮನೆ ಮನೆ 7,000 ಲೀಟರ್ ಅಂದರೆ ಒಂದು ಮನೆಗೆ ಒಂದು ಲೀಟ್ರ್ ಕೊಟ್ಟರು ಒಂದು ಮನೆಯಲ್ಲಿ 4-5 ಜನ ಇರ್ತಾರೆ. ಎಷ್ಟು ಕಾರ್ಪೊರೇಟ್ಗಳು ಏನಾದರೂ ಸ್ವಲ್ಪ ಜನ ಒಂದು ಟೋಕನ್ ಬಂದಿಲ್ಲ, ಫಸ್ಟ್ ಡ್ರಾವ್ ಮಾಡೋದಿಲ್ಲ ಸರ್, ಟೋಕನ್ ಕೊಡೋದು ಇದರಲ್ಲಿ ಇದರಲ್ಲಿ ಟೋಕನ್ ಕೊಡೋದು ನಮ್ಮ ಅಪ್ಪನ ಆಸೆ ಕೊಡ್ತಾ ಇದ್ದೀನಿ ಟೋಕನ್ ಕಡೆ. ಇದು ಬಿ ಬಿ ಎಂ ಪಿಯಿಂದ ಬರ್ತಾ ಇರೋದು. ಮನೆ ಮನೆಗಂಚಿ ನಿಮ್ಮ ವಾರ್ಡಲ್ಲಿ ನಿಮ್ಗೆ ಗೊತ್ತಿರೋದು ಎಷ್ಟು ಮನೆ ಇದ್ದಾರೆ, ಎಷ್ಟು ಬಡವ್ರು ಎಲ್ಲಿದ್ದಾರೆ ಅಂತ ದಯಮಾಡಿ ಜನ ಸೇರಿಸ್ಬಾರ್ದು, ಜನ ಸೇರಿಸ್ಬಾರ್ದು. ಇದರಲ್ಲಿ ಬೇಡ ಪ್ರಚಾರ ಬೇಡ ನಮಗೆ, ಮನೆ ಮನೆಗೆ ಸೇರಿಸಿ ಮನೆ ಮನೆಗೆ ಮುಟ್ಟಿಸ್ಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ಕೈ ಜೋಡಿಸಿ ಎಲ್ಲ ನಮ್ಮ 7 ವಾರ್ಡ್ ಕಾರ್ಪೊರೇಟ್ಗಳು ಕೇಳ್ತಾರೆ. ನಾನು ಇವತ್ತಿಂದ ಎಲ್ಲ ಒಂದು ವಾರ ಹಿಂದ ನನ್ನ ಕ್ಷೇತ್ರದಲ್ಲಿ ಇತ್ತಿ ಬರುವುದು ಗುರಿ ಮಾಡೋದು ಜೊತೆಯಲ್ಲಿ ಬಿ ಬಿ ಎಂ ಪಿಯಿಂದ ಇಂದಿರಾ ಕ್ಯಾಂಟೀನಿಂದ ಇಂದಿರಾ ಕ್ಯಾಂಟೀನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕುಂಬಿತಾರ್ ಅವರಿಗೆ, ಸರ್ ನಮ್ಮ ಕ್ಷೇತ್ರದಲ್ಲಿ ಹೇಳಿದರೆ ದಯಮಾಡಿ ಇಂದಿರಾ ಕ್ಯಾಂಟೀನ್ ಮುಖಾಂತರ 1,000 ಜನಕ್ಕೆ ಮಧ್ಯಾಹ್ನ ಊಟ ಸಂಕರ ಊಟ ಕೊಡಬೇಕು ಅಂತ ಕೇಳ್ಕೊಂಡಿದ್ದೆ. ಅವರು 2-3 ವಾರ್ಡಲ್ಲಿ ಕೂಡ ಶುರು ಮಾಡಿದ್ರು ಚಾಲನೆ ಕೊಟ್ಟರು, ನಮ್ಮ ಆಜಾದ್ ನಗರ ವಾರ್ಡಲ್ಲಿ ಇನ್ನೊಂದು ವಾರ್ಡಲ್ಲಿ ಕೊಡೋದು ಶುರು ಮಾಡಿದ್ರು, 7 ವಾರ್ಡನ್ನು ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಕೊಡ್ಕೊಂಡು ಬರ್ತಾ ಇದ್ದೆ, ಇದ್ದಕ್ಕಿದ್ದಂಗೆ ನಿನ್ನೆಯಿಂದ ನಿಲ್ಲಿಸಿ ದುಡ್ಡು ಕೊಟ್ಟು ತೊಗೊಂಡೋಗ್ಬೇಕು, ದುಡ್ಡು ಕೊಟ್ಟು ತಿನ್ಬೇಕು ಅಂತ ಹೇಳಿದ್ದೆ. ನಿನ್ನೆ ಸಿ ಎಮ್ ಒಂದು ಸಭೆನ ಕರೆದಿದ್ದೆ, ಎಲ್ಲ ಬೆಂಗಳೂರು ಸಿಟಿ ಎಲ್ಲರೂ ಒಂದು ಸಭೆ ಕರೆದಿದ್ದೆ. ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ದಯಮಾಡಿ ಇತಿ ಬಡವರಿದ್ದಾರೆ ಪಾಪ, ನೀವು ಮುಂಚೆ ಕೊಟ್ಟಾಗ ನಿಮಗೆ ಅನುಕೂಲ ಆಗ್ತಾಯಿದ್ದು ಜನಕ್ಕೆ, ಕೂಲಿ ಮಾಡೋರು ಡೈಲಿ ವೇಜಸ್ ಅಲ್ಲಿ ಕೆಲಸ ಮಾಡೋರು ಎಲ್ಲಿಂದ ದುಡ್ಡು ತೊಗೊಂಡು ತಿನ್ನಲ್ಲ ಸರ್? ದಯಮಾಡಿ ಒಂದೊಂದು ವಾರ್ಡ್ಗೆ 1,000 ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಗಲ ಊಟದ್ದು ಮಾಡಿಕೊಡ್ಬೇಕು. ನನ್ನ ಉದಾಹರಣೆ ಈಗ ನನ್ನಲ್ಲಿ 7 ವಾರ್ಡಲ್ಲಿ 7 ವಾರ್ಡಲ್ಲಿ 7,000 ಜನಕ್ಕೆ ಬೆಳಗ್ಗೆ ತಿಂಡಿ ಸಂಗಲ ಮಧ್ಯಾಹ್ನ ಊಟ ಸಂಗಲ ಊಟ ಸಿಕ್ಕಿದೆ, ಬಡವ್ರಿಗೆ ಅನುಕೂಲ ಆಗ್ತದಿಲ್ಲ, ಅದು ಮಾಡಬೇಕಂತ ಮುಖ್ಯಮಂತ್ರಿಗೆ ಮನವಿ ಮಾಡಿದೆ.